ನಾನು ಕಳೆದ 4 ಬಾರಿ ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಈ 4 ಜಿಲ್ಲೆಗಳಿಂದ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ 4 ಬಾರಿ ವಿಧಾನ ಪರಿಷತ್ತಿಗೆ ನಿರಂತರವಾಗಿ 2000 ಜೂನ್ನಿಂದ ನಾನು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಂಥವರು. ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ಎಸ್ ಎಂ ಕೃಷ್ಣಾಜಿಯವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ಡಿ ಕೆ ಶಿವಕುಮಾರ್ ಅವರು ಅಂದು ನಗರಾಭಿವೃದ್ಧಿ ಸಚಿವರಾಗಿ ನನಗೆ ಆಶೀರ್ವಾದ ಮಾಡಿ ಟಿಕೆಟ್ ಕೊಡಿಸಿದ್ರು. ಮೊದಲನೇ ಬಾರಿಗೆ ನಾನು ಕಾಂಗ್ರೆಸ್ ಪಕ್ಷದಿಂದ ನಾನು ಶಾಸಕನಾದೆ. ಎರಡನೇ ಬಾರಿಗೆ 2006 ಪಕ್ಷೇತರನಾಗಿ ನಾನು ಆರಿಸಿಕೊಂಡೆ ಈ ಕ್ಷೇತ್ರದಲ್ಲಿ. ಆದ್ರೆ 2, 3, 4 ಬಾರಿ ಜಾತ್ಯಾತೀತ ಜನತಾ ದಳ ಪಕ್ಷದಿಂದ ನಾನು 4 ಬಾರಿ ನಿರಂತರವಾಗಿ ನನ್ನ 4 ಜಿಲ್ಲೆಯ ಶಿಕ್ಷಕ ಬಂಧುಗಳು ನನ್ನ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನನ್ನನ್ನು ಆರಿಸಿ ನಡೆಸಿದರು. ಆದರೂ ನಾನು ನಾಲ್ಕು ಬಾರಿನೂ ಕೂಡ 4 ಅವಧಿಯಲ್ಲೂ ಕೂಡ ನಾನು ನನ್ನ ಶಿಕ್ಷಕ ಸಮುದಾಯದ ಮತ್ತು ನಾಡಿನ ಜನತೆಯ ಹಿತದೃಷ್ಟಿಯಿಂದ ನಾನು ಜಾತ್ಯತೀತ ಮನೋಭಾವನೆಯನ್ನು ಇಟ್ಕೊಂಡು ನಾನು ನನ್ನ ಕರ್ತವ್ಯಗಳನ್ನು ಮಾಡ್ತಾ ಬಂದೆ. ಆದರೆ ನಾನು ಮೂಲತಃ 1985 ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾನು ಮೂಲ ಜನತಾದಳ ಪಕ್ಷವನ್ನು ಸೇರಿದಂಥವರು. ಅಲ್ಲಿ ನನಗೆ 2 ಬಾರಿ ಟಿಕೆಟ್ ಅನ್ನ ವಂಚನೆ ಆಯಿತು. ಆ ನಂತರ ನಾನು ಕಾಂಗ್ರೆಸ್ ಪಾರ್ಟಿ ಸೇರಿದ 2 ವರ್ಷದಲ್ಲಿ ನನಗೆ ಮೊದಲನೇ ಬಾರಿಗೆ ವಿಧಾನಮಂಡಲ ಪ್ರವೇಶ ಮಾಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ನನಗೆ ಅವಕಾಶ ಮಾಡಿಕೊಡ್ತು. ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ MA ಪದವೀಧರನಾಗಿ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ 3 ಬಾರಿ ಸೆನೆಟ್ ಸದಸ್ಯರಾಗಿ, 3 ಬಾರಿ ಸಿಂಡಿಕೇಟ್ ಸದಸ್ಯರಾಗಿ ವಿದ್ಯಾರ್ಥಿ ಚಳವಳಿಯಿಂದ ಬಂದಂಥವರು ನಾನು. ಆದರೂ ಕೂಡ 3 ಮತ್ತು 4 ಬಾರಿ ನನಗೆ ಕರೆದು ಬಿ ಫಾರಂ ಕೊಟ್ಟು ನನಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಜಾತ್ಯಾತೀತ ಜನತಾದಳದ ನಾಯಕರಾದಂಥ ಶ್ರೀಮಾನ್ ದೇವೇಗೌಡರು, ಕುಮಾರಸ್ವಾಮಿ ಅವರು ಆಶೀರ್ವಾದ ಮಾಡಿದರು. ಆದರೆ 2 ಚುನಾವಣೆಯನ್ನು ಕೂಡ ನನಗೆ ಬಿ ಫಾರಂ ಕೊಟ್ಟರೆ ವಿನ ನನಗೆ ಸಂಪೂರ್ಣವಾದಂಥ ಸಹಕಾರ ಬೆಂಬಲವನ್ನು ಅವರು ಕೊಡಲಿಲ್ಲ. ಆದರೆ ಕಳೆದ ಲೋಕಸಭಾ ಚುನಾವಣೆಯಿಂದ ಕೂಡ ನಾನು ಜಾತ್ಯಾತೀತ ಜನತಾದಳ ಪಕ್ಷದ ನಾಯಕರಲ್ಲಿ ಅಂತರವನ್ನು ನಾನು ಕಾಯ್ದುಕೊಂಡೆ. ಕಾರಣ ಇವತ್ತು ನಾನು ಮೊದಲನೇದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬೇಡ ಅಂತಕ್ಕಂಥದ್ದನ್ನು ಸಂದೇಶವನ್ನು ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟವರು ಕಳೆದ ಬಾರಿ ನಾನು. ಆದರೆ ಅದರ ಜೊತೆಗೆ ನಮ್ಮ ಜಾತ್ಯಾತೀತ ಜನತಾದಳ ಪಕ್ಷದಲ್ಲಿ ಅಂದು ತೆಗೆದುಕೊಳ್ತಿದ್ದಂಥ ತೀರ್ಮಾನಗಳೆಲ್ಲ ಕೇವಲ ಕುಟುಂಬದ ತೀರ್ಮಾನಗಳಾಗಿತ್ತು. ಅದನ್ನು ನಾನು ಪ್ರತಿ ಬಾರಿ ಸಭೆಗಳಲ್ಲಿ ಕೂಡ ನಾನು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೆ. ಜಾತ್ಯಾತೀತ ಮನೋಭಾವನೆಗೆ ಒತ್ತು ಕೊಡ್ತಾ ಇಲ್ಲ ಮತ್ತು ಪಕ್ಷದ ಕಾರ್ಯಕರ್ತರನ್ನು ಕಡೆಗಣಿಸ್ತಾ ಇದ್ದೀರಿ, ಪಕ್ಷದ ಶಾಸಕರನ್ನು ಕೂಡ ಕಡೆಗಣಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನಾನು ಪ್ರತಿ ಸಾರಿಯೂ ಕೂಡ ಆ ಪಕ್ಷದಲ್ಲಿ ನಾಯಕರಿಗೆ ನಾನು ತಿಳಿಸ್ತಾ ಇದ್ದೆ. ಈ ಎಲ್ಲ ಕಾರಣದಿಂದ ನನ್ನನ್ನು ಬಹಳ ನಿಷ್ಠಾವಂತನಾಗಿ ಒಬ್ಬ ರೈತನ ಮಗ ಶಾಸನ ಸಭೆಗೆ ಬಂದು ಶಿಕ್ಷಕರಿಂದ ಆರಿಸಿ ಬಂದು ನಾನು ಇಷ್ಟೆಲ್ಲ ಸಮಾಜ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ನನಗೆ ಆ ಪಕ್ಷದಲ್ಲಿ ನನ್ನ ಕಾರ್ಯಕ್ರಮಗಳಿಗೆ ಮನ್ನಣೆ ಸಿಗಲಿಲ್ಲ. ಕೆಲವು ಸಂದರ್ಭದಲ್ಲಿ ನಾನು ವಿಷಯಾಧಾರಿತವಾಗಿ
ಶಾಸನ ಸಭೆಯಲ್ಲಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ನನಗೆ ರೈತರ ವಿಧೇಯಕ ರೈತರ ಪರವಾಗಿ ಪಾಸ್ ಮಾಡುವಂತ ಸಂದರ್ಭದಲ್ಲಿ ಮತ್ತು APMC ಬಿಲ್ ಅನ್ನ ಪಾಸ್ ಮಾಡುವಂತ ಸಂದರ್ಭದಲ್ಲಿ ಕೂಡ ರೈತರ ಹೆಸರು ಹೇಳಿಕೊಂಡು ರಾಜಕೀಯ ಮಾಡುವಂತ ಜಾತ್ಯತೀತ ಜನತಾದಳ ಪಕ್ಷದ ನಾಯಕರು ವಂಚನೆ ಮಾಡಿದ್ರು. ಆ ದಿನ ನಾನು ರೈತರ ಪರವಾಗಿ ನಾನು ಕಾಂಗ್ರೆಸ್ ಪಕ್ಷದ ನಿಲುವನ್ನ ನಾನು ಪ್ರತಿಪಾದಿಸಿ ನಾನು ಶಾಸನ ಸಭೆಯಲ್ಲಿ ಆತ್ಮಸಾಕ್ಷಿಯಿಂದ ನಾನು ಮತ ಚಲಾವಣೆ ಮಾಡಿದೆ. ಈ ಎಲ್ಲ ಸಂದರ್ಭಗಳು ನನಗೆ ಬಹಳ ಬೇಸರ ತರ್ತಾ ಇತ್ತು ಆ ಪಕ್ಷದಲ್ಲಿ. ಅದರಿಂದ ನಾನು ಈ ಪಕ್ಷದಲ್ಲಿ ಅಂತರವನ್ನು ನಾನು ಕಾಯ್ದುಕೊಂಡೆ ಮತ್ತು ಆ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಬೇರೆ ಎಲ್ಲ ವರ್ಗದ ಜನರಿಗೆ ಕಾರ್ಯಕರ್ತರಿಗೆ ನಿಷ್ಠಾವಂತರಿಗೆ ಅವಕಾಶ ಇಲ್ಲ ಅವರುಗಳಿಗೆ ಅಂತಕ್ಕಂಥದ್ದನ್ನು ನಾನು ಚೆನ್ನಾಗಿ ಮನಗಂಡು ಈಗ ಕಳೆದ 3-4 ವರ್ಷಗಳಿಂದ ನಾನು ಅಂತರ ಕಾಯ್ಕೊಂಡು ವಿಧಾನಮಂಡಲದ ಅಧಿವೇಶನದಲ್ಲಿ ವಿಷಯ ಆಧಾರಿತವಾಗಿ ಜಾತ್ಯತೀತ ಮನೋಭಾವನೆಯಿಂದ ನಾನು ಕೆಲಸ ಮಾಡ್ತಾ ಬಂದಿದ್ದೆ. ಇಂದು ಭಾರತ ದೇಶದಲ್ಲಿ ಇವತ್ತು 75 ವರ್ಷಗಳ ಅವಧಿಯಲ್ಲೇ ಈ ದೇಶ ಭಾರತ ದೇಶ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ, ಈ ಸಂವಿಧಾನವನ್ನೇ ಅಳಿಸುವಂತ ಕೆಲಸ ಇವತ್ತು ಭಾರತ ಸರ್ಕಾರದಲ್ಲಿ ಕಳೆದ 10 ವರ್ಷ BJP ಅಧಿಕಾರಕ್ಕೆ ಬಂದು ಇವತ್ತು ಈ ಸರ್ವಾಧಿಕಾರಿ ಧೋರಣೆಯಲ್ಲಿ ಇದನ್ನ ನಾವು ನೋಡ್ತಾ ಇದ್ದೇವೆ. ಈ ಎಲ್ಲ ದೃಷ್ಟಿಕೋನದಿಂದ ನಾನು ಬಹಳ ಬೇಸತ್ತು. ಸದನದಲ್ಲಿ ಕೂಡ ನಾನು ಈ ಕೋಮುವಾದಿ ಶಕ್ತಿಗಳ ವಿರುದ್ಧ ನಾನು ವಿಷಯ ಆಧಾರಿತವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಗಮನಿಸಬಹುದು. ಮಂಡ್ಯ ಜಿಲ್ಲೆಗೆ ಸನ್ಮಾನ್ಯ ದೇವೇಗೌಡಜಿ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆ ಜನರನ್ನ ಜನತೆಯನ್ನ ಕಾವೇರಿ ನೀರಿನ ವಿಚಾರದಲ್ಲಿ ಉಪಯೋಗಿಸಿಕೊಂಡು ಇವತ್ತು ಮಂಡ್ಯ ಜಿಲ್ಲೆಗೆ ಬಹಳ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಮಂಡ್ಯ ಜಿಲ್ಲೆ ಕಟ್ಟದವರು ಮಂಡ್ಯ ಜಿಲ್ಲೆ ಬೆಳೆಸಿದವರು ಅಭಿವೃದ್ಧಿ ಪಡಿಸಿದವರು ನಾವೇ ಅಂತಕ್ಕಂಥದ್ದನ್ನ ಹೇಳ್ಕೊಂಡು ಮಂಡ್ಯ ಜಿಲ್ಲೆ ಜನರಲ್ಲಿ ಸುಳ್ಳನ್ನು ಹೇಳ್ಕೊಂಡು ಬಂದಂತವರು. ಇವತ್ತು ಮಂಡ್ಯದಲ್ಲಿ ಬಣಕಲ್ ಕಾಲೇಜ್ ಆಗಿದ್ರೆ ಶ್ರೀಮಾನ್ ಚಿನ್ನರಾಜ ಸ್ವಾಮಿಯವರು ಆರೋಗ್ಯ ಸಚಿವರಾಗಿದ್ದಂತ ಕಾಲದಲ್ಲಿ ಮಂಡ್ಯದಲ್ಲಿ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಮೇಲೆ ನಮಗೆ ಗೊತ್ತಿರುವ ಹಾಗೆ ಕೂಡ ಚುನಾವಣೆ ಸಂದರ್ಭಗಳೆಲ್ಲ ಬಂದಾಗ ಅವರನ್ನ ಬಹಳ ತುಚ್ಛವಾಗಿ ಮಾತನಾಡ್ತಕ್ಕಂಥದ್ದು, ಒಕ್ಕಲಿಗರ ಜನಾಂಗವನ್ನು ಕೆರಳಿಸುವಂಥದ್ದು, ಮತಗಳನ್ನ ಸೆಳಿಲಿಕ್ಕೆ ತಂತ್ರಗಳನ್ನು ಮಾಡತಕ್ಕಂಥದ್ದು ಮಂಡ್ಯ ಜಿಲ್ಲೆಗಾಗ್ಲಿ ಒಕ್ಕಲಿಗ ಸಮುದಾಯಕ್ಕಾಗ್ಲಿ ಈ ಸಿದ್ದರಾಮಯ್ಯನವರು ಏನು ಕೂಡ ಮಾಡಲಿಲ್ಲ ಅಂತಕ್ಕಂಥ ತಂತ್ರಗಾರಿಕೆಯನ್ನೇ ಇವತ್ತು ಅವರ ರಾಜಕೀಯ ಜೀವನದಲ್ಲಿ ದಾಳವನ್ನಾಗಿ ಮಾಡಿಕೊಂಡು ಬಂದರು. ಇದನ್ನು ನಾನು ಬಹಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೆ. ಇಂದಲ್ಲ ನಾಳೆ ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ 12 ವರ್ಷ ನಾನು ಶಾಸಕನಾಗಿದ್ದೆ. ಬದಲಾವಣೆಯನ್ನು ನೋಡಲಿಕ್ಕೆ ಸಾಧ್ಯತೆ ಆಗಿದೆ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇವತ್ತು ಇತಿಹಾಸದಲ್ಲೇ ಇವತ್ತು ಹೊಸ ಸಕ್ಕರೆ ಕಾರ್ಖಾನೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ನೀರಾವರಿಗೆ 2,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು, ಇದಕ್ಕೆಲ್ಲ ಅಪಾರವಾದಂತಹ ಪರಿಶ್ರಮ ಕೃಷಿ ಸಚಿವರಾದಂತಹ ನಮ್ಮ ಚಲುವರಾಜ ಸ್ವಾಮಿಯವರ ಸಾಧ್ಯತೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಮನವೊಲಿಸಿ ಇಡೀ ನಮ್ಮ ರಾಜಕೀಯ ಜೀವನದಲ್ಲಿ ಇತಿಹಾಸದಲ್ಲೇ ಮಂಡ್ಯ ಜಿಲ್ಲೆಗೆ ಇವತ್ತು ಇಂಥ ಒಂದು ಕೊಡುಗೆಯನ್ನು ಕೊಟ್ಟಂಥದ್ದು ಇತಿಹಾಸ ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ನಾನು ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ವಿಶೇಷವಾಗಿ ನಾನು ಮಾನ್ಯ ಸಿದ್ದರಾಮಯ್ಯಜಿ ಅವ್ರಿಗೆ, DK ಶಿವಕುಮಾರ್ಜಿ ಅವ್ರಿಗೆ, ಚಲುವರಾಯ ಸ್ವಾಮಿ ಅವ್ರಿಗೆ ನನ್ನ ಜಿಲ್ಲೆಯ ಜನತೆ ಪರವಾಗಿ ನಾನು ಇವತ್ತು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನಾನು ಇವತ್ತು ಪಕ್ಷ ಬದಲಾವಣೆಗೆ ನನಗೆ ಇದೊಂದು ದೊಡ್ಡ ಪ್ರೇರಣೆ. ನನ್ನ ಜಿಲ್ಲೆಯ ರೈತ ಸಮುದಾಯದ ಪರವಾಗಿ ಇಡೀ ನಮ್ಮ ಸ್ವಾತಂತ್ರ್ಯದ ನಂತರ ಮಂಡ್ಯ ಜಿಲ್ಲೆ ರೈತರ ಪರವಾಗಿ, ಮಂಡ್ಯ ಜಿಲ್ಲೆ ಕೂಲಿ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ, ದೀನದಲಿತರ ಪರವಾಗಿ, ರೈತರ ಪರವಾಗಿ ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಚಲುವರಾಯಸ್ವಾಮಿ ಕೊಟ್ಟ ಕೊಡುಗೆ ನಮ್ಮ ಜನ ಎಂದೂ ಮರೆಯಬಾರದು. ಇಂಥ ಸಂದರ್ಭದಲ್ಲಿ ನಾನು ಇಂಥ ಪಕ್ಷದಲ್ಲಿ ಇರಬಾರ್ದು, ಕಾಂಗ್ರೆಸ್ ಪಕ್ಷವನ್ನು ಸೇರಬೇಕು,
ಇವತ್ತು ಸಂವಿಧಾನವನ್ನ ಉಳಿಸಬೇಕು. ಜಾತ್ಯತೀತ ಶಕ್ತಿಗಳ ಜೊತೆಯಲ್ಲಿ ನಾನು ಕೂಡಿ ನನ್ನ ರಾಜಕೀಯ ಜೀವನವನ್ನ ಮುಂದುವರಿಸಬೇಕು ಅನ್ನುವಂತ ಸದುದ್ದೇಶದಿಂದ ಇವತ್ತು ಅನೇಕ ನಾನು ಸಭೆಗಳನ್ನು ನಡೆಸಿ ನನ್ನ ನಾಲ್ಕು ಜಿಲ್ಲೆಯ ಶಿಕ್ಷಕ ಬಂಧುಗಳಿಂದ ನಾನು ಅಭಿಪ್ರಾಯವನ್ನು ನಾನು ಕೇಳಲಾಗಿ ಬಹುತೇಕ ಎಲ್ಲ ಶಿಕ್ಷಕ ಬಂಧುಗಳು ಜಾತ್ಯತೀತ ಶಕ್ತಿಯಿಂದ ತಾವು ಪಕ್ಷೇತರರಾಗಿ ಆರಿಸಿದ್ದೇವೆ, ಕಾಂಗ್ರೆಸ್ ಪಕ್ಷದಿಂದ ಆರಿಸಿದ್ದೇವೆ, JDS ಪಕ್ಷದಿಂದಲೂ ಕೂಡ ನಿಮ್ಮನ್ನು ಆರಿಸಿದ್ದೇವೆ. ಆದರೆ ಜಾತ್ಯತೀತ ಮನೋಭಾವ ಇರತಕ್ಕಂಥ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ತಾವು ಒಪ್ಪಿ ಕಾಂಗ್ರೆಸ್ ಪಕ್ಷದ ಜೊತೆ ನೀವು ಮುಂದೆ ಹೋಗಬೇಕು ಅನ್ನುವಂಥ ಸಂದೇಶವನ್ನ ನನ್ನ ಶಿಕ್ಷಕ ಬಂಧುಗಳು, ನನ್ನನ್ನು ಆಯ್ಕೆ ಮಾಡಿದಂಥ ಮತದಾರ ಬಂಧುಗಳು ಇವತ್ತು ನನಗೆ ದೊಡ್ಡ ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಇಂದು ಕಾಂಗ್ರೆಸ್ ಪಕ್ಷವನ್ನ ಸನ್ಮಾನ್ಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮತ್ತು ಸೋನಿಯಾ ಗಾಂಧೀಜಿಯವರು, ರಾಹುಲ್ ಗಾಂಧೀಜಿಯವರು ಮತ್ತು ನಮ್ಮ ಸುರ್ಜಿವಾಲಾಜಿಯವರು ಇವರೆಲ್ಲರ ಸಾರಥ್ಯದಲ್ಲಿ ಇವತ್ತು ದೇಶಕ್ಕೆ, ಭಾರತ ದೇಶಕ್ಕೆ 75 ವರ್ಷಗಳ ನಂತರ ಕರ್ನಾಟಕ ಕಾಂಗ್ರೆಸ್ ಪಕ್ಷ, ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಇವತ್ತು ಇಡೀ ಭಾರತ ದೇಶವೇ ನಂಬರ್ 1 ಬಡವರ ಬಂಧು ಸರ್ಕಾರ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಕರ್ನಾಟಕ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಇತಿಹಾಸದಲ್ಲಿ ದಾಖಲೆ ಆಗ್ತಕ್ಕಂಥದ್ದನ್ನ ನಾನೊಬ್ಬ ಶಾಸಕನಾಗಿ ಕಂಡಿದ್ದೇನೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷವನ್ನ ಚಲುವರಾಯಸ್ವಾಮಿ ಅವರ ಕೈಯನ್ನ ಬಲಪಡಿಸಲೇಬೇಕು ಅನ್ನುವಂತ ದೃಢವಾದ ನಿರ್ಧಾರದಿಂದ ನಾನು ಇಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿ ಬಂತು. ಈ ಚುನಾವಣೆ ಇದು ಮಹಾ ಚುನಾವಣೆ, ಇದು ನಮ್ಮ ನಾಡಿನ ಬಡ ಜನರ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ ಇವತ್ತು ನಾಡಿನ ಜನತೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಲೇಬೇಕು. ಅದರಲ್ಲೂ ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಈ 4 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನನ್ನ ಪರಿಷತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶ್ರೀ ವೆಂಕಟರಮಣೇಗೌಡರು ವೇದಿಕೆಯಲ್ಲಿದ್ದಾರೆ, ಸ್ಟಾರ್ ಚಂದ್ರ ಅವರು, ಇವರನ್ನ ಗೆಲ್ಲಿಸಲೇಬೇಕು ಅಂತೇಳಿ ನನ್ನ ಆ ಭಾಗದ ಮಹಾಜನತೆಯಲ್ಲಿ ನಾನು ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತಾ ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ, ತತ್ವಗಳನ್ನ ಒಪ್ಪಿ ಯಾವುದೇ ಷರತ್ತಿಲ್ಲದೆ ಈ ಮಹಾನ್ ನಾಯಕರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಸಾರಥ್ಯದಲ್ಲಿ ಸೇರ್ಪಡೆ ಆಗಲಿಕ್ಕೆ ನಾನು ಒಪ್ಪಿಗೆಯನ್ನ ಸೂಚಿಸಿದ್ದೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಈಗ ಆಯ್ತು ಅಪ್ಪಾಜಿ.